ಪುನೀತ್ ಸಾವಿನ ಬಗ್ಗೆ ಕೊನೆಯದಾಗಿ ವೈದ್ಯರು ಹೇಳಿದ್ದೇನೋ ಹೌದು, ಕೊನೆಯದಾಗಿ ವೈದ್ಯರು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ಈಗಂತ. ಹೌದು, ಪುನೀತ್ ಅವರು ತುಂಬಾ ಅನ್ಕಾನ್ಷಿಯಸ್ ಸ್ಥಿತಿಯಲ್ಲಿ ಬರ್ತಾರೆ ಇಲ್ಲಿಗೆ, ಆದರೆ ಅವರು ಪಕ್ಕದ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ನಂತರ ಇಲ್ಲಿಗೆ ಬಂದಿರ್ತಾರೆ. ಹಾಗೆ ಅವರಿಗೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆಯಿಂದ ಅವರಿಗೆ ಬರೋ ಕಾರಿನಲ್ಲೇ ಅವ್ರ ಜೀವಕ್ಕೆ ತೊಂದರೆ ಆಗಿರುತ್ತೆ. ಆದರೆ ಇಲ್ಲಿ ಬರೋಷ್ಟರಿಗೆ ಅವ್ರು ಯಾವುದೇ ರೀತಿಯ ಸ್ಪಂದನೆ ಕೂಡ ಕೊಡ್ತಾ ಇರಲ್ಲ. ಹಾಗೆ ಅವರು ಎದೆ ಬಡಿತನ ಕೂಡ ತೀರಾ ಲೋ ಆಗಿ ಹೋಗಿರುತ್ತೆ, ಅಂದರೆ ತುಂಬಾ ಕೈ ಕೊಟ್ಟಿರುತ್ತೆ. ಆದರೂ ಕೂಡ ನಾವು 3 ಗಂಟೆಗಳ ಕಾಲ ಸತತವಾಗಿ ಪ್ರಯತ್ನವನ್ನು ಪಡ್ತಿದ್ವಿ. ಆದರೆ ಪ್ರಯತ್ನ ಪಡ್ಬೇಕಾದ್ರೆ ನಮಗೆ ಗೊತ್ತಿತ್ತು ಪುನೀತ್ ರವರ ಸುಮಾರು 90%ರಷ್ಟು ಜೀವ ಕೂಡ ಹೋಗಾಗಿತ್ತು, ಇನ್ನು 10%ರಷ್ಟು ಮಾತ್ರ ಉಳಿದಿತ್ತು. ಅದನ್ನೇ ನಾವು ಉಳಿಸೋದಕ್ಕೆ ಪ್ರಯತ್ನ ಪಟ್ಟು ಬಾಕಿ ಜೀವನ ತರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ. ಆದರೆ ಎಲ್ಲದರಲ್ಲೂ ನಾವು ಸೋತ್ವಿ, ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಎದೆ ಬಡಿತ ತುಂಬಾ ಕಮ್ಮಿಯಾಗಿ ನಿಂತು ಹೋಗೋ ಸ್ಥಿತಿ ನಿಂತೇ ಹೋಗಿತ್ತು ಹೇಳಬೇಕು ಅಂದರೆ ಆಸ್ಪತ್ರೆಯೊಳಗೆ ಬರೋದ್ರೊಳಗೆ ಅಂತೇಳಿ ವೈದ್ಯರು ಸ್ಪಷ್ಟನೆಯನ್ನು ಕೊಡ್ತಾರೆ. ಆಗ ಎಲ್ಲರ ಪ್ರಶ್ನೆಯವರು ಕೂಡ ಕೇಳ್ತಿದ್ದಾರೆ ಹೇಗೆ ಸಾಧ್ಯ ಆಯಿತು, ಏನು ಅವ್ರಿಗೆ ಇದ್ರ ಮುಂಚೆ ಏನಾರು ಬಂದಿದ್ದಾರೆ ಅಂತಂದಾಗ, ಇಲ್ಲ ಅವ್ರು ಇದ್ರ ಮುಂಚೆ ಏನು ಬಂದಿಲ್ಲ, ಆದರೆ ಅವರು ಜಿಮ್ನಲ್ಲಿ ಡಂಬಲ್ಸ್ನ ತುಂಬ ವೆಯ್ಟೆಡ್ ಆಗಿ ಎತ್ತಿದ್ದಾರೆ. ಹಾಗೆ ಅವರು ತುಂಬಾ ಕಷ್ಟಪಟ್ಟು ಜಿಮ್ಮನ್ನು ಮಾಡಿದ್ದಾರೆ, ಅದರಿಂದ ಹಂಗಾಗಿದೆ.